ಎಜೆ ನ್ಯೂಸ್ಗೆ ಸ್ವಾಗತ. ದೇಶದಲ್ಲಿ ಹಾಗೂ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲು ಪಕ್ಷದ ಕಾರ್ಯಕರ್ತರ ನಿಷ್ಠಾವಚಿತ ಸೇವೆಯೇ ಕಾರಣವೆಂದು ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ನಿನ್ನೆ ಸಂಜೆ ಗೋಕಾಕ್ ನಗರದ ಮಯೂರ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಬಿಜೆಪಿಯ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದ ಬೂತ್ ಅಧ್ಯಕ್ಷರ ಹಾಗೂ ಪೇಜ್ ಪ್ರಮುಖರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿಯಲ್ಲಿ ಕಾರ್ಯಕರ್ತರೇ ಜೀವಾಳವಾಗಿದ್ದು ಪಕ್ಷವು ಸಹ ಕಾರ್ಯಕರ್ತರಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದೆ. ಕಾರ್ಯಕರ್ತರ ಪರಿಶ್ರಮದಿಂದಲೇ ಪಕ್ಷವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಮುಂಬರುವ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗೆ ಕಾರ್ಯಕರ್ತರು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು. ಇಂದಿನ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದರೆ ನನ್ನ 1999 ರ ದಾಖಲೆಯನ್ನು ಮುರಿದು ಇತಿಹಾಸವನ್ನು ನೀವುಗಳು ನಿರ್ಮಿಸುವುದು ನಿಶ್ಚಿತವಾದಂತಾಗಿದೆ. ಗೋಕಾಕ್ ಹಾಗೂ ಅರಬಾವಿಯ ಕ್ಷೇತ್ರಗಳ ಗೆಲುವಿನ ಜವಾಬ್ದಾರಿ ನಿಮ್ಮದಾಗಿದೆ. ಜಿಲ್ಲೆಯ 16 ಕ್ಷೇತ್ರಗಳು ಹಾಗೂ ಇತರೆ ಜಿಲ್ಲೆಗಳಲ್ಲೂ ಕೂಡ ಪ್ರಚಾರ ನಡೆಸಿ 140 ಸೀಟುಗಳೊಂದಿಗೆ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ತರಲು ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದರು. ನಾವು ಮಾನವ ಧರ್ಮ ಒಂದೇ ಎನ್ನುವ ಬಸವಣ್ಣನವರ ತತ್ವದಲ್ಲಿ ಕಾರ್ಯಪ್ರವೃತ್ತರಾಗೋಣ. ಜಾತಿ ಮತ ಭೇದ ಮಾಡದೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡೋಣ. ಸಿಡಿ ಅಂತಹ ಮಹಾನ್ ನಾಯಕರಿಂದ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲದಂತಾಗಿದೆ. ದಿಲ್ಲಿ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ನಾಯಕರು ನನಗೆ ನೀಡುತ್ತಿರುವ ಸಹಕಾರದಿಂದ ನನಗೆ ಈ ಪಕ್ಷಕ್ಕೆ ಬಂದಿದ್ದು ಹೆಮ್ಮೆ ಎನಿಸುತ್ತಿದೆ. ನನಗೆ ಈಗ ಸಚಿವ ಸ್ಥಾನ ತಪ್ಪಿದರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ಥಾನ ಮಾನ ಮರ್ಯಾದೆ ದೊರೆಯುವುದು. ಈಗ ಜಿಲ್ಲೆಯಾದ್ಯಂತ ಯುದ್ಧೋಪಾದಿಯಲ್ಲಿ ಪಕ್ಷ ಬಲಪಡಿಸಲು ಕಾರ್ಯನಿರ್ವಹಿಸುತ್ತಿದ್ದೇನೆ. ಬಿಜೆಪಿ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯವಿದ್ದು ದೇಶದ ಅಭಿವೃದ್ಧಿ ಈ ಪಕ್ಷದಿಂದ ಮಾತ್ರ ಸಾಧ್ಯವಿದೆ. ಕಾರ್ಯಕರ್ತರು ಮತ್ತೊಮ್ಮೆ ಅಧಿಕಾರಕ್ಕೆ ಪಕ್ಷವನ್ನು ತರುವುದರೊಂದಿಗೆ ರಾಮರಾಜ್ಯ ನಿರ್ಮಿಸಲು ಶ್ರಮಿಸುವಂತೆ ಕರೆಯನ್ನು ನೀಡಿದ್ದಾರೆ. ಇದೆಲ್ಲ ಈಗ ಉದಾಹರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ದೇಶದ ಹಲವು ರಾಜ್ಯದಲ್ಲಿ ಇದ್ದಂಥ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅವರೆಲ್ಲ ಗೆಲ್ಲಲು ಕಾರಣ ನೀವು ಪೇಜ್ ಪ್ರಮುಖರು, ಬೂತ್ ಮಟ್ಟದ ಅಧ್ಯಕ್ಷರು. ಪಕ್ಷ ಶಾಸಕಿದ್ದಾಗ ನಾವು ನೋಡ್ತಿದ್ದೆವು ಇಷ್ಟು ಸೈನ್ಯ ತಯಾರು ಮಾಡಿದ್ರೆ ನೀವು ಏನು ಮಾಡ್ತೀರ ಏನು. ಬಹುಶಃ ನನ್ನ ಅಂದಾಜು 99 ರೆಕಾರ್ಡ್ ಮುರಿತೀರಿ ನೀವು. ಬಹುಶಃ ಬರೀ 200-300 ಮಂದಿ ಕೂಡಿ ಕಾಂಗ್ರೆಸ್ದಾಗ 5 ಅವಾಗ 23 ಸಲ ಲೀಡ್ ಮಾಡ್ತಿದ್ದು, ಮತ್ತು ಇಷ್ಟೆಲ್ಲ ಇದ್ರೆ 8-8.5 ಸಾವಿರ ಅಂದರೆ ಬಹುಶಃ ನನಗೆ ಸಾಕು. 90 ರೆಕಾರ್ಡ್ ಮುರಿ ಸಾಕು, ಲಕ್ಷ ಬೇಡ. ಯಾಕೆ ಅತಿಯಾಸೆ ಭಾಳ ಬೇಡ. ಬಟ್ ನಮ್ದೊಂದು ಆಶಯ ಇದೆ, ಕೊನೆಯ ಎಲೆಕ್ಷನ್ ಇರೋದ್ರಿಂದ 50 ಅದನ್ನ 4 ಲೀಡ್ ಅಂತ ಆಡ್ಸಿಬಿಟ್ಟು ದಿಲ್ಲಿ ಹಿಡಿದ ಬೆಂಗಳೂರಿಗೆ ನನ್ನ ಪಕ್ಷದ ನಾಯಕರು ಪ್ರೀತಿ ನಡೆಸುವ ರೀತಿ ನೋಡ್ರೆ ನನಗೆ ಭಾಳ ಸಂತೋಷ ಆಗಿದೆ. ಬಿಜೆಪಿ ಬಂದದಕ್ಕೆ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ. ಮತ್ತು ಇದು ಮತ್ತೆ ಅನ್ಬೋದು ನೀವು, ಇಟ್ಟು ಹೆಮ್ಮೆ ಅಂದರೆ ಮಂತ್ರಿಯಾಗಿ ಮಾಡಲಿ ಅನ್ಬೋದು ನೀವು. ಯಾವುದೋ ಕ್ವಶನ್ ನಿಮ್ಗೆ ಮಾಡ ಪ್ರೀತಿ ಇದ್ರೆ ಮಂತ್ರಿಯಾಗಿ ಮಾಡಲಿ ಅದಕ್ಕೆ ಇರ್ಬೋದು. ಮಂತ್ರಿಯಾಗಿ ಮಾಡಲಿ ಅದು ಕ್ವಶನ್ ಮಾರ್ಕ್ ಇದೆ. ಎಲ್ಲಕ್ಕೆ ದೊಡ್ಡ ಉನ್ನತ ಹುದ್ದೆ ಕೊಡಬಾರ್ದು ನನಗೆ ನಿಮ್ಮ ಪ್ರಮುಖರು. ನಮ್ಮ ಭಾಳ ಮಂದಿ ಕ್ವಶನ್ ನೀವು ಎಲ್ಲ ಭಾಳ ಊರು ಕ್ಲೋಸ್ ಇರ್ತೀರಿ, ಮತ್ತೆ ಯಾಕೆ ಮಂತ್ರಿಯಾಗಿ ಮಾಡೋರು ನಿಮ್ಮ ಅದಕ್ಕೆ ಕ್ವಶನ್ ಕತ್ರ ಯಾಕಂದ್ರೆ ಕೆಲವೊಂದು ಸಲ ಶಕುನಿ ಉಳಿದ್ರೆ ಸಕ್ಸಸ್ ಆಕಾರ ಕೆಲಸ ಶಕುನಿ ಉಳಿತಾರಲ್ಲ ಅನ್ನೋದಕ್ಕೆ ಕೆಲವೊಂದು ಸಮಯದ ಅವ್ರು ಸಕ್ಸಸ್ ಆಕಾರ ಕೊನೆಗೆ ಅವ್ರು ಸೋಲ್ ಅವ್ರಿಗೆ ಮತ್ತು ನಮ್ಗೆ ಗೆಲ್ಲು ನಮ್ಗೆ ಕರ್ತೇವೆ, ಅದು ಬೇರೆ ವಿಷಯ. ಒಂದು ವರ್ಷದಿಂದ ಶಾಂತ್ ಕೂತಿದ್ದೆ ನಾನು. ಎಲ್ಲರೂ ಸಂಶಯ ಬರೋ ಬಂದಿತ್ತು, ಯಾಕೆ ಸಾಫ್ಟ್ವೇರ್ ಕಪ್ ಕೂತಾರೆ ಒಟ್ಟು ಮಾತಾಡೋರು ಅಂತ ಸಂಶಯ ಇತ್ತು. ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು. ಯಾವಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯುದ್ಧ ಪ್ರಾರಂಭ ಮಾಡಿದ್ರಲ್ಲ ಅವಾಗ ಮಂದಿ ಗೊತ್ತದೆ ಬಿ ಜೆ ಪಿ ಬಿಡೋದಿಲ್ಲ ಅಂತ. ಕರೆ ಸುಳ್ಳು ಯಾಕಂದ್ರೆ ನಾವು ಕೆಲವೊಂದು ಸಂಬಂಧ ಕಪ್ ಕೂತಿದ್ದೆ ನಾವು. ಕೆಲವೊಂದು ಯುದ್ಧ ಮಾಡ್ಬೇಕಾದ್ರೆ ಟೈಮ್ ಇರ್ತದೆ, ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ಬಾಣ ತೆಗಿಬೇಕು, ಯಾವಾಗ ಯುದ್ಧ ಮಾಡ್ಕೊಂತ ಆ ಟ್ರೈನಿಂಗ್ ತೊಗೊಂಡು ನಾವು ಈ ರಾಜಕಾರಣ ಬಂದಿವಿ. ಈಗ ಕರೆಕ್ಟ್ ಟೈಮ್ದಲ್ಲಿ ನಾವು ಯುದ್ಧ ಪ್ರಾರಂಭ ಮಾಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ 16 ಕ್ಷೇತ್ರದಲ್ಲಿ ನಪ್ಪ ಅದು 2 ಗೋಕಾಕರಬಾವಿ ನಾವು ನಮ್ಮ ಕಾರ್ಯಕರ್ತರು ನಮ್ಮೆಲ್ಲ ನಮ್ಮ ಹಿರಿಯರು ಮಾಡ್ತಾರೆ, ನಾವೇನು ಇಲ್ಲಿ ಮಾಡೋದಿಲ್ಲ, ನಿಮ್ಮ ಮೇಲೆ ಬಿಡ್ತೀವಿ. ವಿರೋಧಿಗಳ ಒಂದೇ ಅವ್ರು ವಿರೋಧಿಗಳೇ ನಾವು ಕಳೆದ ಸತತ 4 ಬಾರಿ ನನ್ನ ವಿರುದ್ಧ ಸೋತಾರೆ. ಮೊದಲು 2 ಬಾರಿ ರಿಸರ್ವ್ ಕೌನ್ಸಿಲ್ ಇದ್ದಾಗ ನಾವು ವಿರೋಧ ಕೆಲಸ ಮಾಡ್ತಾರೆ. ಅವ್ರು ಹೇಳೋದೇನಪ್ಪ, ನಾನು ನಿಮ್ಮ ಜಾತಿ ಅವ್ನು, ಬೇರೆ ಹೇಳಂಗಿಲ್ಲ, ನಿಮ್ಮ ಜಾತಿ ಅವ್ನು, ಬರೀ ಜಾತಿ ಹೇಳ್ದವ್ರು ಅಂದ್ರೆ ಜಾತಿ ಹೇಳೋ ಮಂದಿ ಯಾವಾಗಲೂ ನಮ್ಮವ್ರು ಹೇಳೋದಿಲ್ಲ. ಎಲ್ಲ ಮಾನವ ಧರ್ಮ ನಮ್ಮವ್ರು ಅಂತ ಬಸವಣ್ಣ ಅವ್ರ ತತ್ವ ಮೇಲೆ ಹೋದ್ರೆ ಎಲ್ಲ ಜನ ಎಲ್ಲ ಪ್ರೀತಿ ಮಾಡಿದ್ರೆ ಒಂದೇ ಜಾತಿ ಸೀಮಿತ ಕೆಲಸ ಮಾಡೋ ಯಾವಾಗಲೂ ಒಂದು MLA MP ಅಥವಾ ನಾಯಕ ಲಾಯಕ್ ಇರೋದಿಲ್ಲ. ಸಣ್ಣ ಜಾತಿಯನ್ನು ಭಾಳ ಪ್ರೀತಿ ಮಾಡಬೇಕು ಅಂದ್ರೆ ಮನುಷ್ಯತ್ವ.
ಸಣ್ಣ ಜಾತಿ ದೊಡ್ಡ ಜಾತಿ ಬಂದು ಪ್ರಭಾವ ಮಾಡಿ ನಾ ದೊಡ್ಡ ಜಾತಿ ಅಂತ ತಿಳಿಸಿ ನಾ ಸಣ್ಣ ಜಾತಿ ಅನ್ಯಾಯ ಮಾಡ್ರೆ ಅದಕ್ಕೆ ನಮ್ಮ ಮನುಷ್ಯ ಲೈಕ್ ಇರೋದಿಲ್ಲ ಎಲ್ಲರೂ ಸಣ್ಣ ಜಾತಿ ಹಿಡಿದು ದೊಡ್ಡ ಜಾತಿಗಳು ಪ್ರೀತಿ ಮಾಡಿ ಪಕ್ಷಾತೀತವಾಗಿ ಇಲೆಕ್ಷನ್ದಲ್ಲಿ ಮಾತ್ರ ನಾವು ರಾಜಕಾರಣ ಮಾಡಬೇಕು ಇಲೆಕ್ಷನ್ ಮುಗಿದ ನಂತರ ರಾಜಕಾರಣ ಮಾಡಬಾರ್ದು ಅಭಿವೃದ್ಧಿಗೋಸ್ಕರ ಎಲ್ಲ ಶಾಂತಿ ಮಾಡುವಂಥ ಕೆಲಸ ಮಾಡುವಂಥ ಒಂದು ಉದ್ದೇಶದಿಂದ ನಾವು ಮುಂದುವರಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಈಗ ಹೇಳ್ತಲ್ಲ ಭಾರತೀಯ ಜನತಾ ಪಕ್ಷ ಇದು ಎಲ್ಲ ಕೊನೆ ಕೊಟ್ಟ ಕಡೆಯ ಕಾರ್ಯಕ್ಕೆ ಹಿಡಿದು ಪ್ರಧಾನಮಂತ್ರಿಗಳಿಗೆ ಒಂದೇ ರೀತಿ ನೋಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಯಾಗು ಮತ್ತು ಬಗಲಕಾಯಿ ಜನ ಅಟ್ಟ ಲೀಡ್ರಲ್ಲಿ ನಾವು ಇಲ್ಲಿ ನಮ್ಮ ಪರಿಸ್ಥಿತಿ ಇತ್ತು ಕಾಂಗ್ರೆಸ್ ಇದ್ದಾಗ ನಮ್ಮ ಪಾಪ ಇಲ್ಲಿ ಜನ ನಮ್ಮ ಪ್ರೀತಿ ಮಾಡಿ ಹುಟ್ಟು ಹಾಕರ ದಿಲ್ಲಿಗೆ ಹೋದ್ರೆ ನಾವು ನಾಯಿಗೆ ಹೊರಗಿಲ್ಲ ನಮ್ಮ ನಾಯಕರು ಭೇಟಿ ಆಗಿ ತಾತಾಸಿನ ಅವ್ರು ಖಾಲಿ ಕೂತಿರ್ತಾರೆ ಮತ್ತು ಅವರೆಲ್ಲ ಹತ್ತು ಸಲ ಬಿದ್ದ ರಿಜೆಕ್ಟ್ ಆಗಿ ಮಂಚ ಅಲ್ಲಿ ಪ್ರಮುಖ ನಾಯಕ ದಿಲ್ಲಿಯಲ್ಲಿ ಏನು ರಿಜೆಕ್ಟ್ ಆಗಿರ್ತಲ್ಲ ತಮ್ಮ ರಾಜ್ಯದಲ್ಲಿ ಹತ್ತು ಸಲ ಬಿದ್ದಿರ್ತಾವೆ ಎಂ ಪಿ ಎಮ್ ಎಲ್ ಎ ಎಲ್ಲ ಅವೆಲ್ಲ ಪ್ರಮುಖ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥ ರಾಜ್ಯ ಇರೋದು ಕಾಂಗ್ರೆಸ್ ಪಕ್ಷ ಪಾಪ ಒಳ್ಳೆ ಪಾರ್ಟಿ ಇರ್ತದ್ದು ಇವತ್ತು ಎಲ್ಲ ಇಂಥ ಏಜೆಂಟ್ರ ಮುಖಾಂತರ ಇಂಥ ಸಿ ಡಿ ಕಮ್ ನಾಯಕರ ಮುಖಾಂತರ ಎಲ್ಲ ಪಕ್ಷ ಹಾಳಾಗುತ್ತೆ ಪಕ್ಷ ಸಿಕ್ಕರ ಪರಿಸ್ಥಿತಿ ಹಂಗ ನಾಳೆ ರಾಜ್ಯದ ಪರಿಸ್ಥಿತಿ ಇಂಥ ಮಹಾನಾಯಕಕ್ಕಾಗಿ ಪಕ್ಷ ಸಿಕ್ಕರ ಕಾಂಗ್ರೆಸ್ ಪಕ್ಷಕ್ಕಿಂತ ಲಿವಿ ಲಿವಿ ಒದ್ದಾಡದಿತ್ತು ಕಾಂಗ್ರೆಸ್ ಪಕ್ಷ ಪರಿಸ್ಥಿತಿ ಹಂಗಾಯ್ತಲ್ಲ ಸಿದ್ದರಾಮಯ್ಯ ಒಳ್ಳೆ ಲೀಡ್ರ್ ಇದ್ರೂ ಸಹಿತ ಅವ್ನು ಹಿಡಿದಂಗೆ ಎಲ್ಲಾನು ಬುಕ್ ಮಾಡಿಬಿಟ್ಟ ನಾವು ಎಲ್ಲ ಸೀಡಿ ತೂ ತೂಸ್ ಎಲ್ಲ ಕಪ್ಪ ಎಲ್ಲ ಬಾಯಿ ಬಂದು ಬಿಟ್ಬಿಟ್ಟು ಯಾರು ಮಾತಾಡಿಲ್ಲ ನಮ್ಮ ಲಕ್ಕಣ್ಣ ನಮ್ಮ ತಮ್ಮ ಲಕ್ಕಣ್ಣ ಹೇಳಿದಲ್ಲ ಅವ್ನ ಬೌದ್ಧಕ್ಕೆ ಹಂಗೆ ಕೂತಿರ್ತಾರೆ ನೋಡಿಲ್ಲ ಹಂಗಾಗಿದ್ದ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷ ಭವಿಷ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಇನ್ನೂ 20-30 ವರ್ಷ ಮಟ್ಟ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ಮತ್ತು ಒಳ್ಳೆಯ ಅಭಿವೃದ್ಧಿಗೋಸ್ಕರ ನಾವು ರಾಜ್ಯ ನಡೆಸ್ತೇವೆ ನಾವು ಯಾವುದು ಜಾತಿ ರಾಜಕಾರಣ ಭ್ರಷ್ಟಾಚಾರ ಇತ್ತ ಭ್ರಷ್ಟಾಚಾರ ಅಂತ ಮಂದಿ ಹೇಳ್ತಾರೆ ಅವರು ಅವ ಯಾವ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಬಾಗ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾನ ಅವ ಭ್ರಷ್ಟಾಚಾರ ಮೂಲ ಮಾಲಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನಕ್ಕೆ ಹಿಂಗಿದ್ರೆ ಅವ ಮೇನ್ ಭ್ರಷ್ಟಾಚಾರಿ ಅವನು ಬಾಯ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾನೆ ನಮ್ಗೆ ನಮ್ಗೆ ಚಿತ್ರ ಅನಿಸುತ್ತೆ ಇಂಥ ಜನರಿಗಾಗಿ ನಾವು ರಾಜ್ಯದ ಭವಿಷ್ಯ ಬಂದ ಅಕಸ್ಮಾತ್ ತಪ್ಪೇನಾರ ಆದರೆ ಪರಿಸ್ಥಿತಿ ಏನು ನಮ್ಮದ ಜನರ ಪರಿಸ್ಥಿತಿ ಹಂಗೆ ಒಂದು ಮತ್ತೇನು ಈಗ ಬೂತ್ ಟೋಲ್ ಬೂತ್ ಅದಲ್ಲ ಹಂಗೆ ಅವ್ರದ್ದು ಬೂತ್ ಇಡಬೇಕಾಗತ್ತೆ ಎಂಟ್ರಿ ಕೊಡೋಕೆ ನಾವು ಗಾಡಿ ಟೋಲ್ ಪಿ ಕೊಡ್ತಲ್ಲ ಹಂಗೆ ಇವರು ಅಣ್ಣ ತಮ್ಮ ಕೊಡ್ಬೇಕಾಗತ್ತೆ ಅಲ್ಲಿ ಬೆಂಗಳೂರು ಸೈಡ್ ಹೋದ್ರೆ ಇಡೀ ರಾಜ್ಯದಾಗ ಒಂದು ಟೋಲ್ ಅಂಥ ಪರಿಸ್ಥಿತಿ ಆಗೈತಿ ದಯವಿಟ್ಟು ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖ ನಾಯಕರಿರ್ಬೋದು ಕಾರ್ಯಕರ್ತರಿರ್ಬೋದು ನಾಳೆ ಬರುವಂಥ ಇನ್ನು 2-3 ತಿಂಗಳು ಬರುವಂಥ ರಾಜ್ಯ ಚುನಾವಣೆ ಹಾಗೂ ಬರುವಂಥ 24ರ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಸೀಟು ಈಗ 26 ಗೆದ್ದದು ನಾವು ಬರೀ ಒಂದು ನೀವೇ ಕೆಲಸ ನೀವೆಲ್ಲ ಸೇವೆ ನಿಮ್ಮಿಂದ ನಾವು ಎಲ್ಲ ನಮ್ಮ ಅಧಿಕಾರ ಸ್ವೀಕಾರ ನಿಮ್ಮಿಂದ ನೀವೆಲ್ಲರೂ ಇಟ್ಟು ಬಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಇಂಥ ಶಕ್ತಿ ಪ್ರದರ್ಶನ ಮಾಡಿದ್ದಕ್ಕೆ ನಿಮಗೆಲ್ಲ ಹತ್ಪೂರ್ವಕ ಅಭಿನಂದನೆ ಮತ್ತು ನಿಮ್ಮ ಸದಾ ನಿಮ್ಮ ಪ್ರೀತಿ ಸೊಸಿರಲಿ ಈ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಇಂಥ ಗುಗ್ಗಲ ಬಂದು ಮೇಲಿನ ಮೇಲೆ ನಮ್ಮ ಕಾರ್ಯಕರ್ತರು ಹುಂಬಸ ತುಂಬುತ್ತಾರೆ ಇಂಥ ಕೆಲಸ ಮಾಡೋಣ 23ರ ಚುನಾವಣೆಯಲ್ಲಿ 99 ರೆಕಾರ್ಡ್ ಮುರಿರತ್ತೆ ಹೇಳಿ ನಾನು ಎರಡು ಮಾತು ವೇದಿಕೆಯ ಮೇಲೆ ಬಿಜೆಪಿ ಪಕ್ಷದ ನಗರ ಮಂಡಲ ಅಧ್ಯಕ್ಷ ಭೀಮಶೇ ಭರಮಣ್ಣವರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ರಾಜೇಂದ್ರ ಗೌಡಪ್ಪಗೌಡ್ ಗೋಕಾಕ್ ವಿಧಾನಸಭಾ ಬಿಜೆಪಿ ಪ್ರಭಾರಿ ಮಹಾಂತೇಶ್ ವಕುಂದ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ 8,000ಕ್ಕೂ ಹೆಚ್ಚು ಪೇಜ್ ಪ್ರಮುಖರು ಬಿಜೆಪಿ ಪದಾಧಿಕಾರಿಗಳು ಸಭೆಗೆ ಸಾಕ್ಷಿಯಾಗಿದ್ದರು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ